ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದುಬಿಟ್ಟು ವೆಯ್ಟ್ ಲಾಸ್ ಮಾಡ್ತಾರಲ್ಲ ಅಂಥವ್ರಿಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ತೀನಿ. ಇದು ಪ್ರೋಟೀನ್ ದೋಸೆನೂ ಹೇಳ್ಬೋದು ನಾವು, ಇದು ವೆಯ್ಟ್ ಲಾಸ್ಗೆ ಅಂತ ಅಲ್ಲ, ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ ಅಂತ ಹೇಳ್ತೀನಿ. ಇವಾಗ ಈ ದೋಸೆ ಹೇಗೆ ಮಾಡೋದು ನೋಡೋಣ, ಬನ್ನಿ ನೋಡಿ. ಇದಕ್ಕೆ ನಾನು ಫಸ್ಟು ಒಂದು ಕಪ್ಪಾಗುವಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. ಇವಾಗ ಅದೇ ಮೆಜರ್ಮೆಂಟಲ್ಲಿ ನಾನು ಕಾಲು ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೂ ಚೆನ್ನಾಗಿ ಬರೋಲ್ಲ ದೋಸೆ, ಅದಕ್ಕೋಸ್ಕರ. ಇವಾಗ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬನ್ನಿ. ನೋಡಿ ನಾನು ಒಂದು 3 ಟೈಮ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಇದನ್ನು ಓವರ್ ನೈಟು ನೀರಲ್ಲಿ ನೆನೆಯಾಕಿಡಬೇಕು. ನೀವು ನಾಳೆ ಏನಾದರೂ ದೋಸೆ ಮಾಡ್ಕೋಬೇಕು ಅಂದರೆ ಇವತ್ತು ನೈಟು ನೆನೆಸಿಡಬೇಕು, ಅದು ಹಾಗೆ ಮಾಡ್ಕೋಬೋದು. ಈಗ ನೋಡಿ ಓವರ್ ನೈಟ್ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಇದೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹೆಸರುಕಾಳು ಪ್ರೋಟೀನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಈಗ ನೋಡಿ ನಾನು ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇರೋದಾದರೆ ನೀವು ಒಂದು 2 ತೊಗೊಳ್ಳಿ ಸಾಕು. 1 ಇಂಚು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಟೀಸ್ಪೂನ್ ಆಗುವಷ್ಟು ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ರುಬ್ಕೊಬರೋಣ. ನೋಡಿ ಒಂದು 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ನೋಡಿ ಹಾಕ್ಕೊಂಡು ರುಬ್ಕೊಳ್ಳಿ ನೀವು, ತುಂಬ ನೀರಾಗಿ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ದೋಸೆ ಚೆನ್ನಾಗಿ ಬರೋಲ್ಲ. ನಮಗೆ ನಾರ್ಮಲ್ ದೋಸೆ ಬ್ಯಾಟರ್ ಯಾವ ಥರ ಇರುತ್ತೆ ಅದೇ ಥರ ಇರಬೇಕು ಇದು. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಇದೆ, ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊತೀನಿ. ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಹಾಕ್ಕೊಂಡೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ನಾವು ದೋಸೆ ಮಾಡೋದಕ್ಕೆ ಯಾವ ಥರ ಬ್ಯಾಟರ್ ಫಸ್ಟ್ ದೋಸೆ ಇಟ್ಟದ್ದು ಯಾವ ಥರ ಇರುತ್ತೋ ಅದೇ ಥರ ಮಾಡ್ಕೋಬೇಕು, ಸೇಮೇ ಇದೂ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಾವು ಹಂಗೆ ರುಬ್ಕೊಂಡು ಹಂಗೆ ದೋಸೆ ಮಾಡ್ಕೋಬೋದು. ಇದೇನು ಹುಳಿ ಬರಬೇಕು, ಒಂದು 2-3 ಅವರ್ಸು ಸೈಡ್ಗೆ ಇಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆದಮೇಲೆ ಇವಾಗ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ನೋಡಿ ನಾರ್ಮಲ್ ದೋಸೆ ಯಾವ ಥರ ಬರುತ್ತೆ ಅದೇ ಥರ ಬಂದಿದೆ, ಚೆನ್ನಾಗಿ ಬರುತ್ತೆ. ದೋಸೆನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನನ್ನ ಮನೇಲಿ ನಾನು ಒಬ್ಬಳೆ ಏನು ತಿನ್ನಲ್ಲ, ಮನೆಯವ್ರಿಗೆಲ್ಲ ಇದೇ ಮಾಡ್ತೀನಿ. ವೆಯ್ಟ್ ಲಾಸ್ಗಂತೇನೆಲ್ಲ ಒಳ್ಳೇದಲ್ಲ, ಪ್ರೋಟೀನ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಮಕ್ಳಿಗೂ ನಾವು ಎಲ್ಲ ಇದೇ ತಿಂತೀರಿ. ನನ್ನ ಮಗಳಿಗೂ ತುಂಬ ಇಷ್ಟ ಚೆನ್ನಾಗಿದೆ ಅಂತ ತಿಂತಾಳೆ. ಇದು ಬೇಳೆ ದೋಸೆ ಅಲ್ವಾ, ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಒಂದು ಪ್ಲೇಟ್ ಮುಚ್ಚಿಡ್ತೀನಿ. 2-3 ಮಿನಿಟ್ಸ್ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದು ನಾನ್ ಸ್ಟಿಕ್ ಪ್ಯಾನ್ ಆದರೆ ಚೆನ್ನಾಗಿ ಬರುತ್ತೆ, ಬೇಗನೂ ಬರುತ್ತೆ ದೋಸೆ. ಐರನ್ ಪ್ಯಾನ್ ಆದರೆ ಸ್ವಲ್ಪ ಎಣ್ಣೆ ಉಜ್ಜಿಬಿಟ್ಟು ಈರುಳ್ಳಿಯಲ್ಲಿ ಆಮೇಲೆ ನೀವು ದೋಸೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಒಂದು ದೋಸೆ ರೆಡಿ ಆಯಿತು, ನಾನು ಇನ್ನೂ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬೇಳೆ ಹಾಗೆ ನಾವು ಸಾರು ಆ ಥರ ಮಾಡಿದ್ರೆ ಮಕ್ಕಳು ಕೆಲವರು ತಿನ್ನೋದಿಲ್ಲ, ಈ ಥರ ದೋಸೆ ಮಾಡಿಕೊಟ್ರೆ ತಿನ್ಕೊತಾರೆ. ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲವಣ್ಯನೇಹ ಕಿಚನ್ ಅನ್ಬಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ವೆಯ್ಟ್ ಲಾಸ್ ರೆಸಿಪಿ ಇಲ್ಲ ಪ್ರೋಟೀನ್ ದೋಸೆಸ್ ಇನ್ನೂ ನಾನು ಜಾಸ್ತಿ ಮಾಡ್ತೀನಿ. ನಿಮಗೇನಾದರೂ ಆ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತ ನಿಮ್ಗೆ ಮಾಡಿ ತೋರಿಸ್ತೀನಿ. ಇದು ನಾರ್ಮಲ್ ದೋಸೆ ತಿನ್ನೋ ಥರನೇ ಇರುತ್ತೆ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಮನೆಯವ್ರಿಗೆಲ್ಲ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಮಾಡಿದ್ಮೇಲೆ ಹೇಗಿತ್ತು ಅಂದ್ಬಿಟ್ಟು ನಂಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳಿ.